ಝೆರೋದಾ ಕೈಟ್ ಟ್ಯುಟೋರಿಯಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಕೈ ಟ್ಯೂಟೋರಿಯಲ್ನಲ್ಲಿ ಝೆರೋದಾ ಮೂಲಕ ಹೇಗೆ ಸೆನ್ಸಿಬಲ್ನ ಆಕ್ಸೆಸ್ ಮಾಡ್ಬೋದು ಅಂತ ತೋರಿಸ್ಲಿಕ್ಕೆ ಬಂದಿದ್ದೀನಿ ನೋಡಿ ಅನ್ನ ಆ್ಯಪು ಸ್ಟ್ರಾಟಜಿ ಬಿಲ್ಡ್ ಮಾಡಲಿಕ್ಕೆ ಎಫ್ ಐ ಡಿ ಐ ಡೇಟಾ ನೋಡಲಿಕ್ಕೆ ಈ ರೀತಿ ಸಾಕಷ್ಟು ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ರಿಲೇಟೆಡು ನೆರವಾಗುವಂತಹ ಒಂದು ಟೂಲ್ ಆಗಿತ್ತು ಇದು ಪೇಯ್ಡ್ ಟೂಲ್ ಆಗಿತ್ತು ಆದರೆ ಈಗ ಝೆರೋದಾ ಮತ್ತು ಏಂಜಲ್ ಒನ್ ಯಾರಾದರೂ ಅಕೌಂಟ್ ಹೊಂದಿದ್ರ ಅಂತಂದರೆ ನಿಮಗೆ ಈ ಟೂಲ್ನ ಫ್ರೀ ಮಾಡಿದ್ದಾರೆ ಸೆನ್ಸಿಬಲ್ ವತಿಯಿಂದ ಹಾಗಾಗಿ ಅದನ್ನ ಯಾವ ರೀತಿ ಆ್ಯಕ್ಸೆಸ್ ಮಾಡೋದು ಅಂತ ಸುಮಾರು ಜನ ಕೇಳ್ತಾ ಇದ್ರಿ ಅದರ ಕುರಿತಾಗಿ ಇವತ್ತಿನ ಡೆಮೊ ಇರುತ್ತೆ ನೀವು ನೋಡಿ ಮೊದಲಿಗೆ ನಿಮ್ಮ ಕೈ ಟ್ಯಾಪ್ ಏನಿರುತ್ತೆ ಅದನ್ನ ಲಾಗಿನ್ ಮಾಡ್ಕೊಂಬಿಡಿ ಸೊ ಲಾಗಿನ್ ಆದರೆ ನಿಮ್ಮ ಸೆಷನ್ ನಡೀತಾ ಇರುತ್ತೆ ನಿಮ್ಮ ಬ್ರೌಸರ್ನಲ್ಲಿ ನಂತರ ನೀವು ನಿಮ್ಮ ಸರ್ಚ್ ಬಾರಲ್ಲಿ ಸೆನ್ಸಿಬಲ್ ಅಂತ ಸರ್ಚ್ ಮಾಡಿ ಸೆನ್ಸಿಬಲ್ ಅಂತ ಸರ್ಚ್ ಮಾಡಿದ್ರೆ ಸೆನ್ಸಿಬಲ್ ದು ಲಾಗಿನ್ ಯು ಆರ್ ಎಲ್ ಬರ್ತಾ ಹೋಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಲಾಗಿನ್ ಅಂತ ಒಂದು ಬಟನ್ ಇರುತ್ತೆ ನೋಡಿ ಲಾಗಿನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ದು ಆಲ್ರೆಡಿ ಒಂದು ಸೆಷನ್ ನಡೀತಾ ಇದ್ರೆ ನಿಮ್ದು ಲಾಗಿನ್ ಆಗಿ ಹೋಗ್ಬಿಡುತ್ತೆ ಒಂದ್ ವೇಳೆ ನಿಮ್ದು ಸೆಷನ್ ನಡೀತಾ ಇಲ್ಲ ಅಂತಂದ್ರೆ ಅಲ್ಲಿ ಯಾವ ಬ್ರೋಕರ್ ಅಂತ ತೋರಿಸುತ್ತೆ ಜೆರೋದಾ ಏನ್ ಜಲ್ವನ್ ಈ ರೀತಿ ಇರುತ್ತೆ ಏಂಜಲ್ ಫ್ರೀ ಅಂತ ಮೆನ್ಷನ್ ಮಾಡಿರ್ತಾರೆ ಅಲ್ಲಿ ನೀವು ಜೆರೋದ ಅಥವಾ ಏಂಜಲ್ ಯೂಸರ್ ಆಗಿದ್ರೆ ಅದನ್ನ ಕ್ಲಿಕ್ ಮಾಡಿ ನಿಮ್ಮ ಕ್ರೆಡೆನ್ ಯೂಸ್ ಮಾಡಿ ಕೂಡ ನೀವು ಒಳಗಡೆ ಹೋಗ್ತಾ ಹೋಗ್ಬೋದು ಬೇರೆ ಬ್ರೋಕರ್ ಆಗಿದ್ರು ನೀವು ಯೂಸ್ ಮಾಡ್ತಾ ಹೋಗ್ಬೋದು ಆದರೆ ಎಲ್ಲ ಫೀಚರ್ ಗಳು ನಿಮಗೆ ಫ್ರೀ ಇರೋದಿಲ್ಲ ಇಲ್ಲಿಂದ ನೀವು ಆರ್ಡರ್ನ ಪ್ಲೇಸ್ ಕೂಡ ಮಾಡಬಹುದು ಆ ಫೀಚರ್ ಗಳ ನಿಮಗೆ ಬೇರೆ ಬ್ರೋಕರ್ ಆದ್ರೆ ನಿಮಗೆ ಪೇಯ್ಡ್ ಇರುತ್ತೆ ಹಾಗೆ ಓ ಐ ಪ್ರೊಫೈಲ್ ನ ಯಾವ ರೀತಿ ನೋಡೋದು ಸೆನ್ಸಿಬಿಲ್ ಅಲ್ಲಿ ಅಂತ ನೋಡ್ತಾ ಒಂದ್ಸಲ ನೀವು ಲಾಗಿನ್ ಆದಮೇಲೆ ಕ್ರಿಯೇಟ್ ಯುವರ್ ಓನ್ ಸ್ಟ್ರಾಟಜೀಸ್ ಅಂತ ಇದೆ ಇಲ್ಲಿ ಸ್ಟ್ರಾಟಜಿ ಬಿಲ್ಡರ್ ಅಂತ ಇದೆ ಸೆನ್ಸಿಬಲ್ ಅನ್ನೋದು ತುಂಬಾ ವ್ಯಾಸ್ ಟೂಲ್ ಇದ್ರ ಬಗ್ಗೆ ನಾವು ಒಂದು ಡೆಡಿಕೇಟೆಡ್ ಪ್ಲೇಲಿಸ್ಟ್ನ ಮಾಡ್ಕೊಡ್ತೀನಿ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂದರೆ ಸೆನ್ಸಿಬಲ್ ಅವ್ರದೇ ಯೂಟ್ಯೂಬ್ ಚಾನಲ್ ಕೂಡ ಇದೆ ಅಲ್ಲೂ ಕೂಡ ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು ಬಟ್ ಕನ್ನಡದಲ್ಲಿ ಬೇಕು ಅಂತಂದ್ರೆ ನಾನು ಪ್ರಯತ್ನ ಪಡ್ತೀನಿ ಒಂದು ಸೆನ್ಸಿಬಲ್ಗೆ ಡೆಡಿಕೇಟೆಡ್ ಪ್ಲೇಲಿಸ್ಟ್ ಮಾಡೋಣ ಸೊ ಸ್ಟ್ರಾಟಜಿ ಬಿಲ್ಡರ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಈಗ ಯಾವ್ಯಾವ್ದು ಆ್ಯಡ್ ಮಾಡಿದ್ದಾರೆ ಅಂದರೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಇದಿಷ್ಟು ಸಿಕ್ತಾ ಹೋಗುತ್ತೆ ಮಿಡ್ ಕ್ಯಾಪ್ ನಿಫ್ಟಿನೂ ಸಿಗುತ್ತೆ ನಿಮಗೆ ಬಟ್ ಮೈನ್ ಆಗಿ ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ ನೋಡಿ ಮಿಡ್ ಕ್ಯಾಪ್ ನಿಫ್ಟಿನೂ ಇದೆ ಬ್ಯಾಂಕ್ ಎಕ್ಸು ಕೂಡ ಆ್ಯಡ್ ಮಾಡಿದ್ದಾರೆ ಇವಾಗ ಸೊ ನೀವು ಯಾವುದೇ ಒಂದು ಇವಾಗ ಉದಾಹರಣೆಗೆ ನಿಫ್ಟಿನಲ್ಲಿ ನೀವು ಸ್ಟ್ರಾಟಜಿನ ಬಿಲ್ಡ್ ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ಬಿಲ್ಡ್ ನೀವು ಕಸ್ಟಮ್ ಅಂತ ಕೊಟ್ಟರೆ ನಿಮಗೆ ಓ ಎ ಬರುತ್ತೆ ಇಲ್ಲಿ ಬೈ ಸೆಲ್ಲು ಏನು ಬೇಕಾದ್ರೂ ನೀವು ಮಾಡ್ಬೋದು ಇಲ್ಲಿಂದನೇ ಆರ್ಡರ್ ಕೂಡ ಪ್ಲೇಸ್ ಮಾಡ್ಬೋದು ಯಾರು ಜೆರೋದಾ ಮತ್ತು ಏಂಜಲ್ ಒನ್ ಯೂಸರ್ಸ್ ಆಗಿದ್ರೆ ಆದರೆ ಓ ಎ ಪ್ರೊಫೈಲ್ನ ಯಾವ ರೀತಿ ಚೆಕ್ ಮಾಡೋದು ಅಂತಂದರೆ ನೋಡಿ ಇಲ್ಲಿ ಒಂದು ನಿಮಗೆ ಚಾರ್ಟ್ ಆಪ್ಷನ್ ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿ ಚಾರ್ಟ್ ನೀವು ಸ್ಟ್ರಾಟಜಿ ಬಿಲ್ಡರಿಗೆ ಬಂದಿದ್ದೀರಾ ಸ್ಟ್ರಾಟಜಿ ಬಿಲ್ಡರ್ ಬಂದ ಮೇಲೆ ನಿಫ್ಟಿ ಅಂತ ಸರ್ಚ್ ಮಾಡಿದರೆ ಇಲ್ಲಿ ನಿಫ್ಟಿ ಆದರೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಆದರೆ ಬ್ಯಾಂಕ್ ನಿಫ್ಟಿ ಯಾವುದು ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡ್ತಾ ಹೋಗ್ಬೋದು ಇಲ್ಲಿ ಓಪನ್ ಚಾರ್ಟ್ ಅಂತ ಒಂದು ಆಪ್ಷನ್ ಬರ್ತಾ ಇದೆ ಈ ರೀತಿಯಾಗಿ ನೀವು ಇಲ್ಲಿಂದ ಚಾರ್ಟನ್ನು ಓಪನ್ ಮಾಡಬೇಕು ಸೆನ್ಸಿಬಲಲ್ಲಿ ಈ ರೀತಿಯಾಗಿ ನೀವು ಚಾರ್ಟನ್ನು ಓಪನ್ ಮಾಡ್ತೀರಿ ಅಂತಂದರೆ ಒಂದು ಟ್ರೇಡಿಂಗ್ ವ್ಯೂ ಜೊತೆ ಟೈ ಇರುತ್ತೆ ಇವ್ರದೂ ಈ ರೀತಿ ಓಪನ್ ಆಗುತ್ತೆ ನೋಡಿ ಡೈಲಿ ಇದೆ ಫಿಫ್ಟೀನ್ ಮಿನಿಟ್ಸ್ ಆ ಫೈವ್ ಮಿನಿಟ್ಸ್ ನಿಮಗೆ ಯಾರು ಬೇಕೋ ಸೇಮ್ ಟ್ರೇಡಿಂಗ್ ವ್ಯೂ ಇಂಟಿಗ್ರೇಷನ್ ಯಾವ್ದೆಯೋ ಆ ರೀತಿ ನೀವು ಇಟ್ಕೊಳ್ತ ಹೋಗ್ಬೋದು ಆದರೆ ಇಲ್ಲಿ ಓ ಎ ಪ್ರೊಫೈಲ್ ಅಂತ ಟಾಪಲ್ಲಿ ನೋಡಿ ಒಂದು ನ್ಯೂ ಫೀಚರ್ ನ್ಯೂ ಅಂತ ಬರೆದಿದ್ದಾರೆ ಇಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ಹೈಲೈಟ್ ಮಾಡ್ತಾ ಇದ್ದೀನಿ ನೋಡಿ ಓ ಎ ಪ್ರೊಫೈಲ್ ನ್ಯೂ ಅಂತ ಇದನ್ನ ನೀವು ಎನೇಬಲ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಓ ಐ ಡೇಟಾ ಬರ್ತಾ ಹೋಗುತ್ತೆ ಅಂದ್ರೆ ಆಪ್ಷನ್ ಚೇಂಜ್ ನೀವು ಏನ್ ಕಾಲ್ ರೇಟಿಂಗ್ ಎಷ್ಟಾಗಿದೆ ಪುಟ್ ರೇಟಿಂಗ್ ಎಷ್ಟಾಗಿದೆ ಅಂತ ಅದು ಸೆನ್ ಸೆಲ್ಲರ್ ಡೇಟ್ ಆಗಿರುತ್ತೆ ದಯವಿಟ್ಟು ಗಮನಿಸಿ ಆಪ್ಷನ್ ಬಯರ್ಸ್ ಯಾರಾದ್ರೂ ಬೈಯಿಂಗ್ ಆಗ್ತಾ ಇದೆ ಗ್ರೀನ್ ಇದೆ ಅಂತಂದ್ರೆ ಆ ತರ ಅಂತ ಅನ್ಕೊಂಡು ಹೋಗ್ಬೇಡಿ ಸೊ ಇಲ್ಲಿ ನೀವು ನೋಡೋದಾದ್ರೆ ಓ ಪ್ರೊಫೈಲ್ ಅಂತ ನೀವು ಆನ್ ಮಾಡಿಕೊಂಡ್ರೆ ಉದಾಹರಣೆಗೆ ಈಗ ಇಪ್ಪತ್ತೊಂದು ಸಾವಿರದ ಎಂಟುನೂರಲ್ಲಿ ಗ್ರೀನ್ ಕಾಣಿಸ್ತಾ ಇದೆ ಇಪ್ಪತ್ತೊಂದು ಸಾವಿರದ ಆರುನೂರ ಏಳ್ನೂರಲ್ಲೂ ಗ್ರೀನ್ ಕಾಣಿಸ್ತಾ ಇದೆ ಅಂದ್ರೆ ಗ್ರೀನ್ ಅಂದ್ರೆ ಇಲ್ಲೆಲ್ಲ ಸಪೋರ್ಟ್ ಇದೆ ಅಂತಂದ್ರೆ ಇಲ್ಲಿ ಪುಟ್ ರೈಟಿಂಗ್ ಮಾಡಿದ್ದಾರೆ ಅಂತ ಪುಟ್ ಓ ಐ ಅಂತ ಕಾಣಿಸ್ತಾ ಇರುತ್ತೆ ಹಂಗಂತ ಅಂದ್ರೆ ಯಾರೋ ಪುಟ್ ಆಪ್ಷನ್ ತಗೊತಾ ಇದಾರೆ ಅಂದ್ರೆ ಉಲ್ಟಾ ಅಂತ ಅನ್ಕೊಬಿಡಿ ಆಪ್ಷನ್ ಬಯಸ್ ಡೇಟ್ ಆಗಿರಲ್ಲ ಇದು ಆಪ್ಷನ್ ಸೆಲ್ಲರ್ಸ್ ಡೇಟ್ ಆಗಿರುತ್ತೆ ಎಗೇನ್ ಇದ್ರ ಬಗ್ಗೆ ನಾನು ಆಪ್ಷನ್ ಚೈನ್ ಅನಾಲಿಸಿಸ್ ಅಂತ ಎಂ ಎಂ ಪ್ರೀಮಿಯರಲ್ಲಿ ಒಂದು ವೀಡಿಯೋ ಮಾಡಿದ್ದೀನಿ ಅದರಲ್ಲಿ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ ಆ ಸೀರೀಸ್ನ ಕೂಡ ಕಂಟಿನ್ಯೂ ಮಾಡ್ತಾ ಹೋಗೋಣಂತೆ ಸೊ ಈಗ ಸಪೋರ್ಟ್ ಗ್ರೀನ್ ಅಂತ ಇದ್ರೆ ಎಲ್ಲ ನೀವು ಸಪೋರ್ಟ್ ಅಂತ ಅನ್ಕೋಬೋದು ರೆಡ್ ಅಂತ ಇರೋದೆಲ್ಲ ರೆಸಿಸ್ಟೆನ್ಸ್ ಅಂತ ಅನ್ಕೋಬೋದು ಈ ರೀತಿ ಕಲರ್ ಕೋಡಿಂಗ್ ಈಸಿ ಆಗುತ್ತೆ ಕೆಲವೊಂದರಲ್ಲಿ ಉಲ್ಟಾ ಇರುತ್ತೆ ಅಂದರೆ ಕಾಲ್ ರೈಟಿಂಗ್ ಆಗಿದೆ ಅಂತಂದರೆ ಅದನ್ನ ಗ್ರೀನಲ್ಲಿ ತೋರಿಸಿರ್ತಾರೆ ಪುಟ್ ರೈಟಿಂಗ್ ಆಗಿದ್ರೆ ರೆಡ್ ಅಲ್ಲಿ ತೋರಿಸಿರ್ತಾರೆ ಅದು ಕನ್ಫ್ಯೂಸ್ ಆಗ್ತಾ ಹೋಗುತ್ತೆ ಬಟ್ ಇದು ಸಿಂಪಲ್ ಆಗಿದೆ ಅಂತ ಅನ್ಸುತ್ತೆ ನನಗೆ ನೋಡಿ ಗ್ರೀನ್ ಇದೆ ಅಂತಂದರೆ ಅದೆಲ್ಲ ಸಪೋರ್ಟ್ಗಳಂತ ರೆಡ್ ಇದೆ ಅಂತಂದರೆ ಅದೆಲ್ಲ ನಿಮಗೆ ರೆಸಿಸ್ಟೆನ್ಸ್ ಅಂತ ರೆಸಿಸ್ಟೆನ್ಸ್ನ ಏನಂತ ಕರಿತೀವಿ ಕಾಲ್ ಓ ಐ ಅಂದರೆ ಕಾಲ್ ರೈಟಿಂಗ್ ಆಗಿದೆ ಅಂತ ಕರಿತೀವಿ ಗ್ರೀನ್ ಏನಂತ ಕರಿತೀವಿ ಪುಟ್ ಓ ಐ ಅಂದರೆ ಅಲ್ಲಿ ಒಂದು ಸಪೋರ್ಟ್ ಬಿಲ್ಡ್ ಮಾಡಿದರೆ ಪುಟ್ ರೈಟಿಂಗ್ ಅಂತ ಕರಿತಾ ಹೋಗ್ತೀವಿ ಈ ರೀತಿಯಾಗಿ ನೀವು ಓ ಐ ಪ್ರೊಫೈಲ್ನ ಎನೇಬಲ್ ಮಾಡ್ಕೊಳ್ಳುವಂಥದ್ದು ಎನ್ ಎಸಿಯಿಂದ ಈ ಡೇಟಾ ಬರ್ತಾ ಇರುತ್ತೆ ಎನ್ ಎಸ್ ಸಿ ನೋಡಿ ಎರಡು ಮೂರು ಸಲ ಡೇಟಾ ಅಪ್ಡೇಟ್ ಆಗ್ತಾ ಹೋಗುತ್ತೆ ಅದು ಇಲ್ಲಿಗೆ ನಮ್ಗೆ ಬಂದು ಚೇಂಜ್ ಆಗೋಷ್ಟೊತ್ತಿಗೆ ಒಂದು ನಾಲ್ಕು ನಿಮಿಷ ಡಿಲೇ ಇರುತ್ತೆ ಹಾಗಾಗಿ ರಿಯಲ್ ಟೈಮಲ್ಲಿ ನೀವು ನೋಡ್ತಾ ಇದ್ರು ಎವ್ರಿ ತ್ರೀ ಫೋರ್ ಮಿನಿಟ್ಸ್ ಸಲ ಇದು ರಿಫ್ರೆಶ್ ಆಗ್ತಾ ಇರುತ್ತೆ ಡೇಟಾ ಜಾಸ್ತಿ ಮಾಡ್ಕೊತಾರೆ ಜಾಸ್ತಿ ಆಗ್ತಾ ಇರುತ್ತೆ ಕಮ್ಮಿ ಅಂದ್ರೆ ಕಮ್ಮಿ ಆಗ್ತಾ ಇರುತ್ತೆ ಇಂಟ್ರಾ ಇಂಟ್ರಾಡೇ ಟ್ರೇಡ್ ಮಾಡ್ತಾ ಇದ್ರೆ ಅಂತಂದ್ರೆ ಇದು ತುಂಬಾ ಯೂಸ್ಫುಲ್ ಫೀಚರ್ ಬಗ್ಗೆ ನಮ್ಮ ಚಾನಲ್ ಅಲ್ಲಿ ಕೂಡ ಮಾತಾಡಿದ್ವಿ ಇದನ್ನ ಡೆಮೋ ಮಾಡ್ಬಿಟ್ಟು ತೋರಿಸಬೇಕು ಅಂತ ಅನಿಸ್ತು ಹೋಪ್ ಫುಲ್ ಇವಾಗ ನಿಮಗೆ ಗೊತ್ತಾಗಿದೆ ಅನ್ಸುತ್ತೆ ನೀವು ಜೆರೋದ ಲಾಗಿನ್ ಆಗಿದ್ರೆ ಅಥವಾ ಲಾಗಿನ್ ಆಗಿದ್ರೆ ಆ ಸೆಷನ್ ಇಂದ ನಿಮಗೆ ಡೈರೆಕ್ಟ್ ಆಗಿ ಸೆನ್ಸಿಬಲ್ ಆಕ್ಸೆಸ್ ಸಿಗುತ್ತೆ ಒಂದ್ ವೇಳೆ ನಿಮ್ಮ ಸೆಷನ್ ಏನಾದ್ರೂ ಇಲ್ಲ ಅಂತಂದ್ರೆ ಈ ರೀತಿ ಕೇಳುತ್ತೆ ನಿಮಗೆ ಲಾಗಿನ್ ಬಂದ್ರೆ ಲಾಗಿ ಅಪ್ ಸ್ಟಾಕ್ಸ್ ಈ ರೀತಿಯಾಗಿ ಜೆರೋದ ಮತ್ತೆ ಏಂಜಲ್ ಒನ್ ಅವರಿಗೆ ಫ್ರೀ ಆಗಿದೆ ಮಿಕ್ಕಿದ ಬ್ರೋಕರ್ ಗಳು ಕೂಡ ನೀವು ಸೆನ್ಸಿಬಲ್ನ ಆಕ್ಸೆಸ್ ಮಾಡಬಹುದು ನೀವು ಅಲ್ಲಿಂದ ನಿಮ್ಮ ಡೈರೆಕ್ಟ್ ಪ್ಲೇಸ್ ಆರ್ಡರ್ ಆರ್ಡರ್ನ ಬಟ್ ನೀವು ಸ್ಟ್ರಾಟಜಿ ಬಿಲ್ಡ್ ಮಾಡೋದಕ್ಕೆ ಇರೋದಕ್ಕೆ ಯೂಸ್ ಮಾಡಬಹುದು ಇದಿಷ್ಟು ಟೂಲ್ನ ಯೂಸ್ ಮಾಡಿಕೊಂಡು ಅಥವಾ ನೀವು ಇದು ಯಾವುದೇ ಬ್ರೋಕರ್ ಇಲ್ಲ ಅಂತಂದ್ರೆ ನೀವು ಡೈರೆಕ್ಟಾಗಿ ಗೂಗಲ್ ನಿಂದ ಮೂಲಕ ನೀವು ಏನ್ ಮಾಡ್ತಾ ಹೋಗ್ಬೋದು ಲಾಗಿನ್ ಆಗ್ತಾ ಹೋಗಬಹುದು ಅಲ್ಲಿ ರಿಯಲ್ ಟ್ರೇಡ್ ಅನ್ನೋದಿರೋದಿಲ್ಲ ಆಫ್ ಸ್ಟಾಕ್ಸ್ ಐ ಸಿ ಸಿ ಡೈರೆಕ್ಟ್ ಫೈವ್ ಪೈಸ ಐ ಐ ಎಫ್ ನೀವು ರಿಯಲ್ ಟ್ರೇಡ್ನ ಕೂಡ ಮಾಡ್ತಾ ಹೋಗ್ಬೋದು ಸೆನ್ಸಿಬಲ್ ಜೊತೆಗೆ ಅದ್ರ ಅದು ಫ್ರೀ ವರ್ಷನ್ ಆಗಿರಲ್ಲ ಬೇಡ್ ಆಗಿರುತ್ತೆ ಬಟ್ ಜೆರೋದಾ ಏಂಜಲ್ ಒನ್ ಆಗಿರಾ ನೀವು ಯೂಸರ್ಸ್ ರೆಡಿ ಅಂತಂದರೆ ನಿಮಗೆ ಫ್ರೀ ಇರುತ್ತೆ ಆರ್ಡರ್ ಪ್ಲೇಸ್ಮೆಂಟ್ ಕೂಡ ಫ್ರೀ ಇರುತ್ತೆ ಜಸ್ಟ್ ಎಕ್ಸ್ಪ್ಲೋರ್ ಮಾಡಬೇಕು ನಾನು ಈ ಟೂಲ್ನ ಈ ಯಾವ ಬ್ರೋಕರ್ನು ನಾನು ಯೂಸ್ ಮಾಡ್ತಾ ಇಲ್ಲ ಅಂತ ನೀವೇನಾದ್ರು ಅನ್ಕೊತಾ ಅಂದರೆ ಗೂಗಲ್ ಮೂಲಕ ನೀವು ಲಾಗಿನ್ ಆಗಿ ಅಲ್ಲಿ ವರ್ಚುವಲ್ ಟ್ರೇಡಿಂಗ್ನ ಕೂಡ ಮಾಡ್ಬೋದು ವರ್ಚುವಲ್ ಟ್ರೇಡಿಂಗ್ ಹೇಗೆ ಮಾಡೋದು ಅನ್ನೋದು ಕೂಡ ನಾನು ಹಿಂದೆ ಒಂದ್ಸಲ ಚಾನಲ್ನಲ್ಲಿ ವೀಡಿಯೋ ಮಾಡಿಕೊಟ್ಟಿದ್ದೆ ಅದನ್ನ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ ಅದಕ್ಕೆ ನೀವು ಆಪ್ಷನ್ ಯಾರು ಹೊಸಬ್ರಾಗಿ ಬರ್ತಾ ಇದ್ದೀರಾ ಅಂತಂದರೆ ಸೆನ್ಸಿಬಲ್ ಟೂಲ್ನ ಯೂಸ್ ಮಾಡಿಕೊಂಡು ನೀವು ಆಪ್ಷನ್ಸ್ ಬಗ್ಗೆ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ಬೋದು ವರ್ಚುವಲ್ ಟ್ರೇಡಿಂಗ್ನ ಕಲಿತಾ ಹೋಗ್ಬೋದು ಇದಿಷ್ಟು ಇವತ್ತಿನ ಕೈ ಟ್ಯೂಟೋರಿಯಲ್ ಆಗಿತ್ತು ಮತ್ತೊಮ್ಮೆ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ